ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾವು ಇವತ್ತು ಮಹಾಲಯ ಅಮಾವಾಸ್ಯೆ ಪಿತೃಪಕ್ಷ ಯಾಕೆ ಆಚರಣೆ ಮಾಡ್ತಾ ಇದ್ದೀವಿ ಅಂತ ನೋಡೋಣ. ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ನೋಡಿ, ಇವತ್ತು ನಾವು ನಮಗೆ ಪಿತೃಪಕ್ಷ ಯಾವಾಗ ಆರಂಭ ಆಗುತ್ತೆ, ಏಕೆ ಆಚರಣೆ ಮಾಡಬೇಕು ಎಂದು ತಿಳಿತಾ ಮಾಹಿತಿ ತಗೊಳ್ತಾ ಹೋಗೋಣ. ಓಕೆ, ಮೊದಲಿಗೆ ನಾವು ಪಿತೃಪಕ್ಷ ಯಾಕೆ ಆಚರಣೆ ಮಾಡ್ತೀವಿ ಎಂದರೆ, ನಮ್ಮ ಪೂರ್ವಜರು ಅಜ್ಜಿದಾತ ಇರ್ಬೋದು, ಅಪ್ಪ ಅಮ್ಮ ಇರ್ಬೋದು, ಅಥವಾ ಹಿರಿಯರು ಯಾರೇ ಇರ್ಬೋದು, ಅವರು ಸಂತೃಪ್ತಿ ಹೊಂದುತ್ತಾರೆ ಅನ್ನೋ ನಂಬಿಕೆ ನಮ್ಮಲ್ಲಿ. ಅವರು ಸಂತೃಪ್ತಿ ಹೊಂದೋಕ್ಕೋಸ್ಕರನೇ ನಾವು ಪಿತೃಪಕ್ಷ ಆಚರಣೆ ಮಾಡ್ತಾ ಹೋಗ್ತೀವಿ. ಯಾಕೆ ಆಚರಣೆ ಬಂತು ಇದು ನಮ್ಮ ಹಿಂದೂ ಧರ್ಮದಲ್ಲಿ ಯಾಕೆ ಆಚರಣೆ ಬಂತು ಎಂದು ನಾವು ನೋಡ್ತಾ ಹೋದರೆ, ಬ್ರಾಹ್ಮಿ ಪುರಾಣ ನೀವೆಲ್ಲ ಕೇಳೇ ಇರ್ತೀರಿ. ಬ್ರಾಹ್ಮಿ ಪುರಾಣದ ಪ್ರಕಾರ ದೇವತೆಗಳನ್ನು ನಾವು ದಿನ ಬೆಳಗ್ಗೆ ಎದ್ದರೆ ದೇವತೆಗಳನ್ನು ಪೂಜೆ ಮಾಡ್ತಾ ಇರ್ತೀವಿ ಎಲ್ಲರೂ ಮನೆಯಲ್ಲಿ, ಕಾಮನ್ ಹಿಂದೂ ಧರ್ಮದ ಪ್ರಕಾರ. ಹಿಂದೂ ಧರ್ಮದ ಪ್ರಕಾರ, ಬ್ರಾಹ್ಮಿ ಪುರಾಣದ ಪ್ರಕಾರ ದೇವತೆಗಳನ್ನು ಆಚರಿಸುವ ಮೊದಲು ಮನುಷ್ಯರು, ಯಾರು ನಾವು ಮನುಷ್ಯರು, ನಮ್ಮ ಅಥವಾ ತಮ್ಮ ಪೂರ್ವಜರನ್ನು ಪೂಜಿಸಬೇಕು. ನಮ್ಮ ಹಿರಿಯರು ಅಥವಾ ಪೂಜರು ಅನ್ನು ಪೂಜಿಸ್ತಾ ಇರಬೇಕು. ಇವಾಗ ಯಾರು ನಾವು ಇಹಲಗೋ ತ್ಯಜಿಸಿದಾರೋ, ನಮ್ಮ ಹಿರಿಯರು ಅವರನ್ನು ಮೊದಲಿಗೆ ಅವರಿಗೆ ಇಂಪಾರ್ಟೆನ್ಸ್ ಕೊಡಬೇಕು. ಪೂರ್ವಜರನ್ನು ಪೂಜಿಸಿ ತದನಂತರ ದೇವತೆಗಳನ್ನು ಪೂಜಿಸಬೇಕು ಅಂತ ನಮ್ಮ ಬ್ರಾಹ್ಮಿ ಪುರಾಣದಲ್ಲೇ ಇದೆ. ಈ ಕಾರಣಕ್ಕಾಗಿ ನಮ್ಮ ಹಿಂದೂ ಧರ್ಮದಲ್ಲಿ ನಮ್ಮ ವಂಶದ ಹಿರಿಯರನ್ನು ಮರಣದ ನಂತರ ಗೌರವಿಸಿ ಪೂಜಿಸಲಾಗುತ್ತದೆ. ನೋಡಿ, ನಮಗೆ ಪಿತೃಪಕ್ಷ ಎಲ್ಲಿಂದ ಪ್ರಾರಂಭ ಆಗುತ್ತದೆ ಅಂದರೆ 2022 ಈ ವರ್ಷ ಸೆಪ್ಟೆಂಬರ್ 10 ಹುಣ್ಣಿಮೆ, ಸೆಪ್ಟೆಂಬರ್ 10 ಹುಣ್ಣಿಮೆ, ಅಲ್ಲಿಂದ 15 ದಿವಸ ಅಂದರೆ ಅಮಾವಾಸ್ಯವರೆಗೂ, ಸೆಪ್ಟೆಂಬರ್ 25 2022ರವರೆಗೂ ಅಲ್ಲಿವರೆಗೂ ಇರುತ್ತದೆ. ನೆಕ್ಸ್ಟ್ ಅಮಾವಾಸ್ಯವರೆಗೂ ಇರುತ್ತದೆ 15 ದಿವಸ. ಅಂದರೆ ಅಮಾವಾಸ್ಯ ಸರ್ವಪ್ರಭು ಅಮಾವಾಸ್ಯ ಅಂತಲೂ ಕರೀತಾರೆ ಇದಕ್ಕೆ. ಮಹಾಲಯ ಅಮಾವಾಸ್ಯ ಹಾಗೂ ಸರ್ವಪ್ರಭ ಅಮಾವಾಸ್ಯ, ಸರ್ವಪ್ರಭ ಮೂರು ಕರೀತಾರೆ, ಸರ್ವಪ್ರಭು ಅಮಾವಾಸ್ಯ ಅಂತ ಕರೀತಾರೆ. ಅಂದರೆ ಸರ್ವಪ್ರಭು ಮೀನ್ಸ್ ಪ್ರತಿಯೊಬ್ಬರೂ ಕೂಡ ಪಿತೃಪಕ್ಷ ಆಚರಣೆ ಮಾಡ್ತಾ ಇರ್ತಾರೆ. ಅವತ್ತು ಮ್ಯಾಕ್ಸಿಮಮ್ ಪೀಪಲ್ಸ್ ಅವತ್ತೇ ಆಚರಣೆ ಮಾಡ್ತಾರೆ. ಆದರೆ ನಾವು ಇವಾಗ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಈಗ ಡಿವೈಡ್ ಮಾಡ್ತಾ ಹೋದರೆ ನಾವು ಹೀಗೆ ನಾವು ಪಿತೃಪಕ್ಷ ಮಾಡಬೇಕು ಅನ್ನೋ ಕಟ್ಟುಪಾಡು ನಮಗೆ ಪಿತೃಪಕ್ಷದಲ್ಲಿ ಎಲ್ಲೂ ಕೂಡ ಕೇಳಿಸಿ ಬರಲ್ಲ. ಇದು ಹೀಗೆ ಮಾಡಬೇಕು, ಇದೇ ಮಾಡಬೇಕು ಅಂತ ಅವರವರ ಮನೆಯ ಅವರವರ ಹಿರಿಯರ ಪದ್ಧತಿ, ಹೇಗೆ ಹಿರಿಯರು ಅನುಸರಿಸ್ಕೊಂಡು ಹೋಗ್ತಾಯಿದ್ರು ಆ ಪದ್ಧತಿ ಪ್ರಕಾರ ಆಚರಿಸ್ತಾ ಬರ್ತಾರೆ. ಪ್ರತಿಯೊಬ್ಬರೂ ಕೂಡ ಅವರದೇ ಆದಂತಹ ವಿಭಿನ್ನವಾದ ಪದ್ಧತಿಯಲ್ಲಿ ಈ ಪಿತೃಪಕ್ಷವನ್ನು ಆಚರಿಸಿಕೊಂಡು ಬರ್ತಾ ಇರ್ತಾರೆ. ಆದರೆ ಕೆಲವರ ಮನೆಯಲ್ಲಿ ಸಿಹಿ ಮಾಡ್ಬೋದು ಅಥವಾ ಕೆಲವರ ಮನೆಯಲ್ಲಿ ಖಾರವನ್ನು ಮಾಡ್ಬೋದು. ಇದರಲ್ಲಿ ಅವರವರ ಅಭಿಪ್ರಾಯ, ಅವರವರ ಹಿರಿಯರು ಮಾಡಿಕೊಂಡಂತಹ ಬಂದ ಸಂಪ್ರದಾಯವನ್ನು ಎಲ್ಲ ಮನೆಯಲ್ಲಿ ಪಾಲಿಸ್ತಾ ಇರ್ತಾರೆ. ಇದರಲ್ಲಿ ನನ್ನ ಅಭಿಪ್ರಾಯ ಅಂದರೆ, ನಿಮ್ಮ ಹಿರಿಯರು ಅಂದರೆ ಯಾರಿಗೋಸ್ಕರ ನೀವು ಪಿತೃಪಕ್ಷ ಮಾಡ್ತೀರೋ, ಅಜ್ಜಿ ತಾತ ಅಥವಾ ಅಪ್ಪ ಅಮ್ಮ ಯಾರಿಗೋಸ್ಕರ ನೀವು ಪಿತೃಪಕ್ಷ ಮಾಡ್ತಾ ಇದ್ದೀರೋ ಅವರಿಗೆ ಏನು ಇಷ್ಟ. ಅವ್ರಿಗೆ ಕೆಲವರಿಗೆ ಫ್ರೂಟ್ಸ್ ಇಷ್ಟ ಇರುತ್ತೆ ಅಷ್ಟೇ, ಕೆಲವರಿಗೆ ಇಂಥದೇ ಐಟಮ್ ಒಬ್ಬಟ್ಟು ಇರ್ಬೋದು, ಪಾಯಸ ಇರ್ಬೋದು. ಕೊನೆಗೆ ಒಂದು ಏಜಲ್ಲಿ ಸಮ್ ಲಿಕ್ವಿಡ್ ಬಂದಿರ್ತಾರೆ ಆಡಿ, ಪಾಯಸ ಇರ್ಬೋದು. ಈ ಥರ ಎಂಡ್ ಸ್ಟೇಜಲ್ಲಿ ಅವ್ರಿಗೆ ಏನು ತುಂಬ ಇಷ್ಟಪಟ್ಟು ತಿಂತಾ ಇದ್ರೋ ಅದೇ ಅಡುಗೆ ಮಾಡಿ ಅವರಿಗೆ ನೈವೇದ್ಯ ಅಥವಾ ಪಿತೃಪಕ್ಷದ ಅವರಿಗೋಸ್ಕರ ಮಾಡಿದ ಅರ್ಪಣೆ ಮಾಡಿದರೆ ಅವರು ಸಂತೃಪ್ತಿ ಹೊಂದುತ್ತಾರೆ ಅನ್ನೋ ನನ್ನ ನಂಬಿಕೆ. ಯಾಕಂದರೆ ಇವಾಗ ಆಡಂಬರದ ಪ್ರಪಂಚ ಆಗಿದೆ, ತೋರಿಸ್ಕೊಳ್ಳೋಕ್ಕಾಗಿ ಏನಾದರೂ ಮಾಡ್ತಾ ಇರ್ತಾರೆ. ಆದರೆ ಹಿರಿಯರ ಸಂತೃಪ್ತಿ ಹೊಂದೋದಕ್ಕೋಸ್ಕರನೇ ಮಾಡೋ ಒಂದು ಆಚರಣೆ ಇದು. ಅವರಿಗೆ ಏನು ಒಂದು ಇಷ್ಟನೋ ಅದನ್ನು ಮಾಡಿ ಇಟ್ಟರೇ ಅವರು ಸಂತೃಪ್ತಿ ಹೊಂದುತ್ತಾರೆ ಅನ್ನೋ ನಂಬಿಕೆ. ಒಂದು ಪದ್ಧತಿ ಮಹಾಲಯ ಅಮಾವಾಸ್ಯ ಮಾಡತಕ್ಕಂಥದ್ದು. ಈ ಪದ್ಧತಿಯಲ್ಲಿ ಮಹಾಲಯ ಅಮಾವಾಸ್ಯ ಶ್ರಾದ್ದ ಮಾಡುವುದರಿಂದ ಉಪಯೋಗ ಏನಂತ ಒಂದು 8 or 9 ಪಾಯಿಂಟ್ಸಲ್ಲಿ ತಿಳ್ಕೊಳ್ತಾ ಹೋಗೋಣ. ಮೊದಲನೇದು, ಪಿತೃಗಳು ತೃಪ್ತರಾಗುತ್ತಾರೆ.
ಪಿತೃಗಳು ತೃಪ್ತರಾಗುತ್ತಾರೆ. ಮನೆಯಲ್ಲಿ ಜಗಳಗಳು ಕಡಿಮೆಯಾಗುತ್ತವೆ. ಮನೆಯಲ್ಲಿ ಜಗಳಗಳು ಕಡಿಮೆ. ಒಂದು ನೆನಪಿರಲಿ, ಕೆಲವರ ಮನೆಯಲ್ಲಿ ಯಾವುದೇ ಹಬ್ಬ ಬಂದರೂ ನೆಮ್ಮದಿ ಇರಲ್ಲ, ಹಬ್ಬ ಆಚರಣೆ ಮಾಡೋಕ್ಕೆ ಆಗ್ತಾ ಇರಲ್ಲ. ಪಿತೃಪಕ್ಷ, ಈ ಪಿತೃಪಕ್ಷದಲ್ಲೇ ಮಾಡಿ ನೋಡಿ, ಒಂದು ಸರಿ ಮಾಡಿ ನೋಡಿ. ಕೆಲವರು ನಾವೆಲ್ಲ ಕೆಲವರು ದೀಪಾವಳಿ ಮಾಡ್ತಾ ಇರ್ತಾರೆ, ಕೆಲವರು ವಿಜಯದಶಮಿ ದಿನವೇ ಮಾಡ್ತಿರ್ತಾರೆ, ಕೆಲವರು ಗಣೇಶ ಹಬ್ಬದಲ್ಲಿ ಮಾಡ್ತಿರ್ತಾರೆ, ಕೆಲವರು ಯುಗಾದಿಯಲ್ಲಿ ಮಾಡ್ತಿರ್ತಾರೆ. ಒಂದು ಸರಿ ಪಿತೃಪಕ್ಷದಲ್ಲೇ ಮಾಡಿ ನೋಡಿ, ನಿಮ್ಮ ಮನೆಯ ವಾತಾವರಣ ನೀವು ಗಮನಿಸಿ ನೋಡಿ. ಎಲ್ಲರ ಮನಸ್ಸಿ ನೆಮ್ಮದಿಯಿಂದ ಇರುತ್ತದೆ, ದಾಂಪತ್ಯದಲ್ಲಿ ಸುಖನೂ ಇರುತ್ತದೆ, ವಂಶ ಉತ್ತಮವಾಗಿ ಬೆಳೆಯುತ್ತದೆ, ಯಾವುದೇ ಅಡೆತಡೆ ಇರುವುದಿಲ್ಲ. ಹಣಕಾಸಿನ ತೊಂದರೆ ಕೂಡ ನಿಮ್ಮ ಹತ್ತಿರ ಸುಳಿಯೋದಿಲ್ಲ ಅರ್ಥದ ಅಭಿಪ್ರಾಯ ವಿನಾಕಾರಣ ಸಮಸ್ಯೆ ಉಂಟಾಗುವುದಿಲ್ಲ. ಧರ್ಮ ಕಾರ್ಯಗಳು ನಡೆಯುತ್ತವೆ, ಶುಭ ಕಾರ್ಯಗಳು ಜರುಗುತ್ತವೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಸ್ವಾಮಿ ಶ್ರೀಮನ್ನಾರಾಯಣ ತೃಪ್ತನಾಗುತ್ತಾನೆ. ಹೀಗಾಗೂ ನಿಷಿದ್ಧವಲ್ಲದ ದಿನಗಳಲ್ಲಿ ಪಕ್ಷವನ್ನು ಶ್ರೀ ವಿಷ್ಣು ಸ್ಮರಣೆಯೊಂದಿಗೆ ಪಿತೃಗಳ ಕುರಿತು ಪ್ರೇಮದೊಂದಿಗೆ ಕ್ರಮಬದ್ಧವಾಗಿ ಮಾಡಿ, ಸ್ವಾಮಿ ನಿಮ್ಮಿಂದ ಮಾಡಿಸಲಿ ಎಂದು ಹಾರೈಸುತ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.